ಯಾವುದೇ ಜಾತಿಯವರು ಬಂದು ಯಾರನ್ನು ಬೇಕಾದ್ರೂ ಮದುವೆ ಆಗುವಂಥದ್ದಕ್ಕೆ ಮಂತ್ರಿ ಮಂಗಲ್ಯ ಸರಳವಾಗಿ ಮಾಡು. ಹಾಗಾದ್ರೆ ಕುವೆಂಪುನ ಜಿಹಿಡಿದ ಒಳಗಾಕ್ಬಿಡ್ತೀರಿ ಈಗ. ಹಾಗಾಗಿ ಸ್ನೇಹಿತರು ನೀಷ್ಟು ಹೇಳ್ತಾ, ಮತ್ತು ಈ ರಂಗಾಯಣದಲ್ಲಿ 10 ಜನ ಡೈರೆಕ್ಟರ್ಸ್ ಆಗಿದ್ದಾರೆ ಇಲ್ಲಿ ತನಕ. ನಿಜ ಅಲ್ಲಿ ಆರ್ ಎಸ್ ಎಸ್ನವರು ಇದ್ರು ಒಬ್ಬರು ಡೈರೆಕ್ಟರ್ ರಾವ್ ಅಂತೇಳಿ. ಬಟ್ ಯಾರೂ ಕೂಡ ಅವರ ಏನು ತತ್ವ ಸಿದ್ಧಾಂತ ಏನೋ ಒಬ್ಬ ಒಪ್ಕೊಂಡಿರ್ತು, ಅದನ್ನ ಎಲ್ಲೂ ಹೇರ್ಲಿಕ್ಕೆ ಹೋಗಲಿಲ್ಲ ಅವ್ರು ಯಾರು. ಅವರೆಲ್ಲರೂ ಕೂಡ ರಂಗಾಯಣವನ್ನು ಒಂದು ಸಾಂಸ್ಕೃತಿಕವಾಗಿ ಮತ್ತು ಒಂದು ಕಲಾ ಇದಾಗಿ ಅವರು ಕಾಪಾಡಿಕೊಂಡು ಬಂದರೆ ಹೊರತು ಅಲ್ಲಿ ಯಾವುದೇ ರೀತಿಯ ರಾಜಕಾರಣ ಮತ್ತೊಂದು ಮುಗಿದಕ್ಕಿಂತ ಅವಕಾಶ ಕೊಟ್ಟಿಲ್ಲ. ಯಾಕೆ ನಮ್ಮ ಬಸವಲಿಂಗೇಣಿ ಇರ್ಬೋದು, ಪಾಪ ಬಸವಲಿಂಗೇ ಗ್ರೇಟ್ ಆರ್ಟಿಸ್ಟ್, ಅವರು ಕಾರಾಂತರು, ಭಾಳ ಜನ ನಮ್ಮ ಜನ್ನಿ ಭಾಳ ಜನ ಇದ್ರು. ನಾನು ಅಡ್ಡಂಡ ನೋಡಿ ಕಲಾಭವನ್ಗೆ ಬೀಗ ಹಾಕ್ಬಿಡೋದೆ ತೊಗೊಂಡೋಗ್ಬಿಟ್ಟು, ಪುಣ್ಯಾತ್ಮ ಗುಂಡ್ರಾಯರು ಕಟ್ಟಿದ್ದದು, ಅದಕ್ಕೂ ಸುಮಾರು ಪಾಪ ಎಲ್ಲರ ಕಾಲದಲ್ಲೂ ಸಹಾಯ ಆಗಿದೆ ಅದು, ಸಹಾಯ ಆಗಿದೆ ಅದು. ಅದನ್ನು ಕಲಾಭವನ್ಗೆ ನೀವು ಬೀಗ ಹಾಕ್ಬಿಟ್ರಿ ಎಂಥದ್ದು. ಅದರಿಂದ ನಾನು ಅಡ್ಡಂಡ ಕಾರ್ಯಪ್ಪನವ್ರಿಗೆ ತಾವು ನಿರ್ದೇಶಕರಾಗಿದ್ದೀರಾ, ತಾವು ದಯಮಾಡಿ ಎಲ್ಲರ ಜೊತೆನೂ ಕೂಡ ಸಹಕಾರ ಮಾಡಿಕೊಂಡು ಮತ್ತು ತಮ್ಮ ಪದಪ್ರಯೋಗದಲ್ಲೂ ಕೂಡ ಭಾಷೆ ಪ್ರಯೋಗದಲ್ಲೂ ಕೂಡ ಅದನ್ನು ಸಾಮರಸ್ಯದಿಂದ ಮಾಡ್ಕೊಂಡು ಹೋಗಬೇಕು ಅಂತ ಅವರಲ್ಲೂ ವಿನಂತಿ ಮಾಡ್ಕೊತಾ ಇದ್ದೀನಿ.